ಸರ್ ತಾವು ಸ್ಟೂಡೆಂಟ್ ಫೆಡರೇಷನ್ ಇದ್ದೀರಲ್ವಾ ವಿದ್ಯಾರ್ಥಿಗಳು ಸುಖವಾಗಿದ್ದಾರೆ ಸರ್ ಇಲ್ಲ ಇಲ್ಲ ಕಮ್ಮ ಪ್ರಮುಖವಾಗಿ ನಾನು ಇಲ್ಲಿ ಹೇಳಬೇಕಂತಂದ್ರೆ ಈ ಜೆಸಿಬಿ ಪಕ್ಷಗಳು ಈ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಅವಶ್ಯಕತೆನೇ ಇಲ್ಲ ಇಲ್ಲಿ ಮಾಡ್ತಕ್ಕಂತ ಭ್ರಷ್ಟಾಚಾರನ ಅವರು ಡಿಪೆಂಡ್ ಮಾಡ್ಕೊಂತಿರ್ತಾರೆ ಇವರು ಡಿಪೆಂಡ್ ಮಾಡ್ಕೊಂತಾರೆ ಅವರು ರೇಪ್ ಮಾಡಿದ್ದನ್ನು ಇವರು ಹೇಳ್ತಾರೆ ಇವರು ರೇಪ್ ಮಾಡಿದ್ದನ್ನು ಅವರು ಹೇಳ್ತಾರೆ ಹಾಗಾದ್ರೆ ಜನ ಏನು ಮಾಡಬೇಕು ನಿಮ್ಮ ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತವನ್ನ ಜನ ಯಾಕೆ ಒಪ್ಪಕೋತೀರ ಹಾಗಾದ್ರೆ ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತವನ್ನ ಜನ ಒಪ್ಪಕೋತಾರೆ ಮುಂದೆ ಒಪ್ಪಕೋತಾರೆ ಅಂತಕಂತ ಭರವಸೆ ನನಗಿದೆ ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತ ಪ್ರಮುಖವಾಗಿ ಮತ ವೈಭವದಿಂದ ಮೆರೆದಂತ ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ಸಿದ್ಧಾಂತ ವೈರಿದ್ಯದಿಂದ ಇವತ್ತು ದಿನೇ ದಿನೇ ಎಲ್ಲ ವೀಕ್ ಆಗ್ತಿಲ್ವಾ ವೀಕ್ ಆಗ್ತಿದ್ರುವೇ ಮುಂದೆ ನಾವು ಹೋರಾಟ ಮಾಡ್ಕೊಂಡು ಈ ರಾಜ್ಯದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯನ್ನು ಕಟ್ತೀವಿ ಕಮ್ಯುನಿಸ್ಟ್ ಪಾರ್ಟಿ ಅಂತಕಂತ ಪ್ರಮುಖವಾಗಿರ್ತಕ್ಕಂಥದ್ದು ಸಮತಾವಾದ ಅಂತಕ್ಕಂಥದ್ದು ಸಮತಾವಾದ ಅಂತಂತಂದರೆ ದೀನರು ದಲಿತರು ಬಡವರು ಶ್ರೀಮಂತರು ಇವರೆಲ್ಲ ಇವರೆಲ್ಲರೂ ಬೇರೆ ಅಲ್ಲ ಎಲ್ಲರೂ ಒಂದೇ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಬೇರೆ ಬೇರೆ ಇದ್ದಾರೆ ಸಾರಿ ಅಲ್ಲ ಬಿ ಜೆ ಪಿಯವರು ಕಾಂಗ್ರೆಸ್ಸವರು ಕೆಲವರೆಲ್ಲ ಬೇರೆ ಬೇರೆ ಇದ್ದಾರೆ ಸರ್ ಅವ್ರು ಹೇಳಿದರು ಮೋಹನ್ ಈಶ್ವರ್ ಇವರೆಲ್ಲ ಹೇಳಿದರು ನೀವು ಜೈಲಿಗೆ ಹೋಗಿ ಬಂದ್ಕೊಂಡು ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತನಾಡ್ತಾರಲ್ಲ ಅಂತ ಕೇಳಿದರು ಸರ್ ಅಭಿವೃದ್ಧಿ ಬಗ್ಗೆ ಮಾತಾಡ ಅವ್ರು ಹೇಳಿದ್ರು ಕಂಬಿ ಎಣಿಸ್ಕೊಂಡು ಬಂದು ಕತೆ ಹೊಡಿತಿರಲ್ಲ ನಮ್ಮ ಬಗ್ಗೆ ಅಂತಾರೆ ಅವ್ರು ಯಾವಾಗಲೇ ಕತೆ ಹೊಡೆಯೋದು ಸರ್ ಆ ತರ ಪಾರ್ಟಿ ಅವರು ಯಾಕೆಂದ್ರೆ ನೀವು ಕತೆ ಹೊಡೆಯೋ ಪಾರ್ಟಿನ ನಿಮ್ದು ಬೇರೆ ಕಲ್ತೆ ಹಿಡ್ಕೊಂಡು ಇದು ಆಗಿಲ್ಲ ಅದು ಆಗಿಲ್ಲ ಭ್ರಷ್ಟಾಚಾರನೇ ಇರೋದು ಇವ್ರದು ಇವ್ರದು ಭ್ರಷ್ಟಾಚಾರನೇ ಇರೋದು ಹೇಳಿ ಮೇಡಮ್ ಹೇಳಿ ಸರ್ ಬಿಜೆಪಿ ಬಂದು ಜಾತಿಯ ಅರಿಶಲ್ ಇದೆ ಮಾಡ್ತಾರೆ ಬೇರೆ ಏನ್ ಕೆಲಸ ಏನ್ ಮಾಡೋದಿಲ್ಲ ಅವರು ಅವ್ರು ಇರುವಾಗ ಏನ್ ಮಾಡಿದ್ರು ಪಾಪ ಬಡವರು ಎಷ್ಟು ಕಷ್ಟ ಪಟ್ಟಿದ್ದಾರೆ ಗೊತ್ತಾ ಎಷ್ಟು ಕಷ್ಟ ಪಟ್ಟಿದ್ದಾರೆ ಬಡವರು ಗೊತ್ತಾ ಆ ಕಷ್ಟ ನಾವೇ ಇದ್ದೀವಿ ಅವಾಗ ಅದಕ್ಕೆ ನಾವು ಆಮ್ ಆದ್ಮಿಗೆ ಬಂದಿದ್ದೀವಿ ಆಮ್ ಆದ್ಮಿ ಬರ್ಬೇಕು ಅವ್ರ ಅಭಿವೃದ್ಧಿ ಮಾಡಿಲ್ಲ ಇವ್ರ ಅಭಿವೃದ್ಧಿ ಮಾಡಿದ್ರ ಇವ್ರು ಇದ್ರಲ್ಲ ಹಿಂದೆ ಆಡಳಿತ ಪಕ್ಷದಲ್ಲಿ ಇವ್ರು ಬಿಜೆಪಿ ಅವರು ಏನ್ ಮಾಡಿದ್ರು ಏನ ಇವಾಗ ಯಾರು ಇಲ್ಲ ಜೆಡಿಎಸ್ ಅಲ್ಲಿ ಇರೋರು ಒಬ್ಬ ಹೆಣ್ಮಕ್ಳನ್ ಬಿಡಲ್ಲ ಒಬ್ಬ ಗಂಡ್ಮಕ್ಳನ್ ಬಿಡಲ್ಲ ಬಿಜೆಪಿನಲ್ಲಿ ಇರೋರು ಹೆಣ್ಮಕ್ಳನ್ನ ಇಟ್ಕೊಂಡು ಹನಿ ಟ್ರ್ಯಾಪ್ ಮಾಡ್ತಾರೆ ಮುನಿರತ್ನ ಹೆಣ್ಮಕ್ಳನ್ನ ಆ ಹುಡುಗಿ ಇವತ್ತು ನನಗೆ ರಕ್ಷಣೆ ಕೊಟ್ರೆ ಇದರಿಂದ ಇರೋರ ಹೆಸರನ್ನೆಲ್ಲ ನಾನು ಹೇಳ್ತೀನಿ ಯಾರಿದ್ದಾರಂತ ನಿಮ್ಮ ಪ್ರಕಾರ ಇದ್ದಾರೆ ಅವರೇ ಹೇಳಿದ್ರಲ್ಲ ಮಾಜಿ ಸಿ ಎಂ ಗಳು ನಮಗ್ ಗೊತ್ತಿಲ್ಲ ಮುಂದೆ ಇದಾಗುತ್ತೆ ಬಿಡಿ ಯಡಿಯೂರಪ್ಪ ಅವರು ಮೇಲೆ ಪೋಕ್ಸಕ ಇದೆ ಚಿಕ್ಕ ಹುಡುಗಿನ ಇದ್ ಮಾಡಿರೋದು ಇವರೆಲ್ಲ ಇದನ್ನೆಲ್ಲ ಇಟ್ಕೊಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅವ್ರ ಮೇಲೆ ಹೇಳ್ಕೊಂಡು ಓಟ್ ಹಾಕಿರೋ ಜನ ಕಮ್ಮಂಗಿಗಳ ಅವ್ರ ಏನು ಆಮ್ ಆದ್ಮಿ ಏನ್ ಪಾಠ ಮಾಡಿ ಹೋರಾಟ ಮಾಡಿ ಮಾಡ್ತೀವಿ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮುಖ್ಯವಾಗಿ ಏನ್ ಮಾಡಬೇಕಾಗಿತ್ತು ಬಿಬಿಎಂಪಿ ಎಲೆಕ್ಷನ್ ನಡೆಸಬೇಕಾಗಿತ್ತು ಅವ್ರು ಮಾಡಿಲ್ಲ ಅದು ಬಂದು ಇವಾಗ ಕಂಟಿನ್ಯೂ ಆಗಿದೆ ಇವತ್ತು ಕಾಂಗ್ರೆಸ್ ಬಂದು ಒಂದೂವರೆ ವರ್ಷ ಆಗ್ತಿದೆ ಬಿಬಿಎಂಪಿ ಎಲೆಕ್ಷನ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅಭಿವೃದ್ಧಿ ಹೆಂಗೆ ನಡೆಯೋದು ಬಿಬಿಎಂಪಿ ಎಲೆಕ್ಷನ್ ಮಾಡಿಸ್ರಿ ನೀವು ಬಿಬಿಎಂಪಿ ಎಲೆಕ್ಷನ್ ಮಾಡಿಸಿ ಅವಾಗ ಕಾಣಿಸುತ್ತೆ ನಿಮ್ಗೆ ಅಭಿವೃದ್ಧಿ ಬರೀ ಸಿಬಿಐ ಇಡಿ ಅಂತಾರೆ ಇವಾಗ ಬಿಜೆಪಿ ಅವ್ರು ಕೇಳಿದ್ರಲ್ಲ ಜೈಲ್ ಕ್ಯಾಬಿನೆಟ್ ಅಂತ ಹಂಗಂದ್ರೆ ಸುಪ್ರೀಂ ಕೋರ್ಟ್ ಇವತ್ತು ಬೇಲ್ ಕೊಟ್ಟಿದೆ ಯುವರ್ ಕ್ವಶನಿಂಗ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಟುಡೇ ಇವ್ರ ಕ್ವಶನ್ ಮಾಡ್ತಾ ಇದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನ ಬಿಬಿಎಂಪಿ ಎಲೆಕ್ಷನ್ ಮಾಡ್ರಿ ಇವಾಗ ಇರೋ ಕಾಂಗ್ರೆಸ್ ಸರ್ಕಾರಕ್ಕೂ ಹೇಳ್ತೀವಿ ಬಿಬಿಎಂಪಿ ಎಲೆಕ್ಷನ್ ಮಾಡಿಸಿ ಅಭಿವೃದ್ಧಿ ಆಗತ್ತೆ ಹೌದು ಎಸ್ ಬಿಬಿಎಂಪಿ ಎಲೆಕ್ಷನ್ ಬಿಜೆಪಿ ಸರ್ಕಾರ ಇದ್ದಾಗೂ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತೂ ಮಾಡಲಿಲ್ಲ ಪಾಪ ಅವರ ಬೆಂಗಳೂರು ಉಸ್ತುವಾರಿ ಸಚಿವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಸಿ ಎಂ ಕನಸು ಕಾಣ್ತಾ ಇದ್ದಾರೆ ಹಾಗಾಗಿ ಮೋಸ್ಟ್ಲಿ ಬಿಬಿಎಂಪಿ ಚುನಾವಣೆ ಆಗಲ್ಲ ಅನ್ಸುತ್ತಲ್ಲ ಸಿ ಎಂ ಅವರ ಹುದ್ದೆ ಈಡೇರೋ ತನಕ ಸರ್ ಬಿಬಿಎಂಪಿನೂ ಆಗಲ್ಲ ತಾಲೂಕು ಪಂಚಾಯತಿನೂ ಆಗಲ್ಲ ಜಿಲ್ಲಾ ಪಂಚಾಯತಿನೂ ಯಾಕೆ ಇದು ಯಾಕೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರದ ಅಸ್ಥಿರತೆಗೆ ಕಾಂಗ್ರೆಸ್ನವರೇ ಕಾರಣ ಯಾಕಂದ್ರೆ ಯಾರು ಕಾರಣ ಹಗರಣಗಳು ಮಾಡಿರೋದು ಯಾರು ಕಾಂಗ್ರೆಸ್ಗಿನವರೇ ಅಲ್ಲ ರೀ ಸ್ವಾಮಿ ನಮ್ಮ ಕಾರ್ಮಿಕರ ಶಿಕ್ಷಣನ ಬೇರೆ ರಾಜ್ಯದ ಚುನಾವಣೆಗೆ ಎಂಟದ ಅಂಗಡಿಗೆ ವರ್ಗಾವಣೆ ಮಾಡ್ತಾರೆ ಅಂದರೆ ಮತ್ತೆ ಇವರು ವಾಲ್ಮೀಕಿ ಹಗರಣ ಮೂಡ ಹಗರಣ ಅಪೇಕ್ಷಾ ಬ್ಯಾಂಕ್ ಹಗರಣ ಇಂದು ಮುಂತಾದ ಹಗರಣಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾವ್ರೆ ನಾವು ಚೇಂಜ್ ಮಾಡ್ತಾ ಇಲ್ಲ ಸರ್ ಮುಖ್ಯಮಂತ್ರಿನ ಕಾಂಗ್ರೆಸ್ಗರಿಗೆ ಚೇಂಜ್ ಮಾಡ್ತಾವ್ರೆ ಎಸ್ ಸರ್ ಅವರು ಬಿಬಿಎಂಪಿ ಎಲೆಕ್ಷನ್ ಆಗಿಲ್ಲ ಅಂತ ಅಳಲು ತೊಡ್ಕೊಂಡ್ರು ಆಮ್ ಆದ್ಮಿ ಪಾರ್ಟಿ ಒಂದು ವರ್ಷದಿಂದ ಪಾಪ ಬೀದಿಲಿದ್ದಾರೆ ಗೊತ್ತಾ ಬಿಬಿಎಂಪಿ ಚುನಾವಣೆಗಾಗಿ ಬಿಜೆಪಿ ಅವರು ಮಾಡಲಿಲ್ಲ ಕಾಂಗ್ರೆಸ್ನವ್ರು ಅವರು ಯಾರು ಡಿ ಕೆ ಶಿವಕುಮಾರ್ ಅವರು ರೆಡಿ ಇಲ್ಲ ನೀವು ಪಾಪ ಏನೋ ಕಾರ್ಪೇಟರ್ ಆಗ್ಬೇಕು ಕನಸು ಕಟ್ಕೊಂಡಿದ್ರಿ ಕನಸೆಲ್ಲ ಕಮರಿ ಹೋಯ್ತು ಸರ್ ಇತ್ತೀಚೆಗೆ ಈ ರಾಜ್ಯನೇ ಹಾಳಾಗೋಗಿದೆ ಸರ್ ನೀವು ಬಿಬಿಎಂಪಿ ಬಗ್ಗೆ ಮಾತಾಡ್ತಾ ಇದ್ರಿ ಈ ರಾಜ್ಯವನ್ನೇ ಹಾಳಾಗಿದೆ
ಯಾವ ಕಾರಣಕ್ಕೂ ಇವರು ಒಪ್ಪಕ್ ತಯಾರಿಲ್ಲ, ಅಭಿವೃದ್ಧಿ ಮಾಡಕ್ಕೆ ತಯಾರಿಲ್ಲ, ಮೂಲ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದರೂ ಇವ್ರು ಬಂಟನ ಹೋಗಲ್ಲ. ಇವಾಗ ಬಿ ನಾಗೇಂದ್ರ ಅವ್ರ ಹತ್ರ ರಾಜೀನಾಮೆ ತಗೊಂಡು ಜೈಲಿಗೆ ಕಳಿಸಿದ್ದಾರೆ, ಅದೇ ಕಾನೂನು ಸಿದ್ದರಾಮಯ್ಯವ್ರಿಗೂ ಲಾಗು ಆಗುತ್ತೆ. ಆಮೇಲೆ ಇವ್ರು ಒಂದು ಮಾತಂದರು, ಮೇಕೆದಾಟು ನಾಳೆ ಬೆಳಿಗ್ಗೆ ಕುಮಾರಸ್ವಾಮಿ ಅವರು ಮೇಕೆದಾಟು ಪರ್ಮಿಷನ್ ತೊಗೊಂಡು ಬರ್ತಾರೆ. ನಿಮ್ಮ ಆಪ್ತ ತಮಿಳ್ನಾಡು ಅವ್ರ ಹತ್ರ ನೀವು ಎನ್ ಓ ಸಿ ತಗೊಂಡು ಬರೋ ಯೋಗ್ಯತೆ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕೇಳಿ ಅವ್ರಿಗೆ, ಬೇರೆ ಇಲ್ಲಿ ಬಂದು ಮಾತಾಡೋದಲ್ಲ, ಅವ್ರಿಗೆ ಆ ಯೋಗ್ಯತೆ ಇದೆಯಾ ಕೇಳಿ, ಎನ್ ಓ ಸಿ ತಗೊಂಡು ಬರಲಿ. ಉಳಿದಿರೋದು ಇದೇ ಕುಮಾರಸ್ವಾಮಿ ಅವರು ಇವಾಗ 6,000 ಕೋಟಿ ಮಂಜೂರು ಮಾಡ್ಸಕ್ ರೆಡಿ ಇದ್ದಾರೆ. ಏನ್ರಿ 6,000 ಕೋಟಿ ಮಂಜೂರು ಮಾಡ್ಸಕ್ ರೆಡಿ ಇದಾರೆ ಅಂತ ಯಾವ್ದ್ರಿ? ಹೆವಿ ಇಂಡಸ್ಟ್ರೀಸ್ಗೋಸ್ಕರ ಎಚ್ ಎಂ ಟಿ ಆಗಲಿ, ಕುದುರೆ ಮುಖ ಆಗಲಿ, ನಿಮ್ಮ ಬಿ ಎಸ್ ಎಲ್ ಭದ್ರಾವತಿ ಆಗಲಿ, ಇವಾಗ ಮದ್ದೂರಲ್ಲಿ ಇರೋ ಶುಗರ್ ಫ್ಯಾಕ್ಟ್ರಿ, ಎಲ್ಲ ಫ್ಯಾಕ್ಟ್ರೀಸ್ಗಳು ಹಳೆ ಫ್ಯಾಕ್ಟ್ರಿ ಮತ್ತೆ ಪುರಾಣ ಚೇತನ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಇವರು ಅಡ್ಡಗಾಲಾಗ್ತಾ ಇದ್ದಾರೆ. ಯಾವುದೇ ಕಾರಣ ಯಾಕ್ರೆ ಅಡ್ಡಗಾಲಾಗ್ತಿದ್ದೀರಾ ಕಾಂಗ್ರೆಸ್ನವ್ರೆ? ಅಭಿವೃದ್ಧಿಗೆ ಯಾಕ್ರೆ ಅಡ್ಡಗಾಲಾಗ್ತೀರಾ? ಅಭಿವೃದ್ಧಿ ಎಚ್ ಎಂ ಟಿ ಲ್ಯಾಂಡ್, ಎಚ್ ಎಂ ಟಿ ಲ್ಯಾಂಡ್ ಫಾರೆಸ್ಟ್, ಎಚ್ ಎಂ ಟಿ ಅಲ್ಲ ರೀ, ಎಚ್ ಎಂ ಟಿ ಲ್ಯಾಂಡ್ನ ಮಾರಕ್ಕಳಗ್ ಬಿಟ್ಟಿದಾರಲ್ರಿ? ಯಾರು ಹೆಂಗ್ರಿ ಮಾರಿದ್ರೆ? ಎಚ್ ಎಂ ಟಿ ಲ್ಯಾಂಡ್ ಅವ್ರು ಮಾರಿದಾರ? ಎಚ್ ಎಂ ಟಿ ಲ್ಯಾಂಡ್, ಆಮೇಲೆ ಇದರಲ್ಲಿ ಬಳ್ಳಾರಿನಲ್ಲಿ ಮೈನ್ಸ್ ಲ್ಯಾಂಡ್, ಎಲ್ಲವನ್ನ ಮಾರಾಟ ಮಾಡಕ್ಕೆ ಅಂತ ಕುಮಾರಸ್ವಾಮಿ ಬಂದಿರೋದೇ ಹೊರತು ಇಲ್ಲಿ ಅಭಿವೃದ್ಧಿ ಮಾಡಕ್ ಬಂದಿಲ್ಲ. ಇನ್ನ ಬಿಬಿಎಂಪಿ ಎಸ್ ಸರ್ ಹೇಳಿದ್ರು ನೀವು ಮಾರಾಟ ಮಾಡಿಕೊಟ್ಟಿದ್ರಿ? ಯಾವುದು ಮಾರಾಟ ಮಾಡಕ್ ಕೊಟ್ಟಿಲ್ಲ, ದೇಶದ ಅಭಿವೃದ್ಧಿಗೆ. ಈಗ ಹಿಂದಿನ ಸರ್ಕಾರ ಯಾವುದು ಸಹ ನೋಡಿ, ನಮ್ಮ ಪೂಜ್ಯರಾದ ದೇವೇಗೌಡರು ಸ್ವಲ್ಪ ದಿನಗಳ ಅಧಿಕಾರ ಮಾಡಿದ್ರು ಕೂಡ ಕೇಂದ್ರದಲ್ಲಿ ರಾಜ್ಯದಲ್ಲಿ ಮತ್ತೆ ಕುಮಾರಣ್ಣವರು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳು ಈ ಒಂದು ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷಗಳಿಂದ ಕೂಡ ಮಾಡೋಕ್ಕಾಗಿಲ್ಲ. ಅದನ್ನ ಜನರು ಕೂಡ ಮರೆಯಲ್ಲ. ಇವತ್ತು ಪೂಜ್ಯ ದೇವೇಗೌಡರು ಇರ್ಬೋದು, ಕುಮಾರಣ್ಣರದು ಜನಗಳ ಮನಸ್ಸನ್ನ ಹೃದಯವನ್ನು ಗೆದ್ದಿದ್ದಾರೆ. ಇವತ್ತು ಕೇಂದ್ರದಲ್ಲಾಗಿರ್ತಕ್ಕಂಥ ಕುಮಾರಣ್ಣನವರು ಇವತ್ತು ನಮ್ಮ ರಾಜ್ಯದ ಪರವಾಗಿ ಬಿ ಎಸ್ ಎನ್ ಇರ್ಬೋದು, ಎಚ್ ಎಂ ಡಿ ಇರ್ಬೋದು, ಅದಕ್ಕೋಸ್ಕರ ಹೋರಾಟ ಮಾಡಿ ಜನಗಳು ಒಳ್ಳೇದು ಮಾಡ್ಬೇಕಂತ ಹೊರಟಿದ್ದಾರೆ. ಒಳ್ಳೇದು ಮಾಡೇ ಮಾಡ್ತಾರೆ, ಒಳ್ಳೇದು ಮಾಡೇ ಮಾಡ್ತಾರೆ. ಈ ಕಾಂಗ್ರೆಸ್ ಸರ್ಕಾರ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಂತೇಳಿ ಹೇಳ್ತೀನಿ. ಆಮ್ ಆದ್ಮಿ ಪಾರ್ಟಿಯವ್ರು ಹೇಳ್ತಿದ್ರು ನಿಮ್ಮಲ್ಲಿ JDS ಎಲ್ಲ ಮಹಿಳೆಯರಿಗೆ ಸೇಫ್ ಇಲ್ಲ ಅಂತ ಮೇಡಮ್ ಹೇಳ್ತಾ ಇದ್ರು. ಇಲ್ಲ ಸರ್, ಖಂಡಿತವಾಗ್ಲೂ ಕೆಲಸ ಮಾಡೋ ಧೈರ್ಯವಾಗಿರೋರ್ಗಿದೆ, ಬಟ್ ಯಾರೋ ಮಾಡಿದ ತಪ್ಪಿಗೆ ಎಲ್ಲ ಮಹಿಳೆಯರು ಸೇಫ್ ಅಂತ ಹೇಳೋಕ್ಕಾಗಲ್ಲ. ಹೋಗಿರೋರೆಲ್ಲರೂ ಆಮ್ ಆದ್ಮಿ ಅವರು ಇರ್ಬೋದು, ಬೇರೆ ಪಕ್ಷದಲ್ಲಿ ಇರ್ಬೋದು, JDS ಅವ್ರು ಸೇಫ್ ಆಗೇ ಇದ್ದಾರೆ, ಇರ್ತಾರೆ. ಇವತ್ತು ಮಹಿಳೆಯರಿಗೆ ಸೇಫ್ ಇಲ್ವಾ JDS? ಇವರಿಬ್ಬರು ಸೇರಿ ಲಾಲಿಪಾಪ್ ಕೊಟ್ಟು ಜನತೆಗೆ, ಮುಗ್ಧ ಜನರಿಗೆ ಲಾಲಿಪಾಪ್ ಕೊಟ್ಟು ಚಾಕು ಹಾಕಿದ್ದು, ಬೆನ್ನಲ್ಲಿ ಚಾಕು. ಅವ್ರ ಅಭಿವೃದ್ಧಿ ಮಾಡೋಕ್ಕಾಗ್ತಲೇ ಡೆಲ್ಲಿಲಿ ಅವ್ರು ಜೈಲಲ್ಲಿ ಕುತ್ಕೊಂಡಿದ್ದಾರೆ, ಅವರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇಲ್ಲೂ ಬಂದರೆ ಇಲ್ಲೂ ರಾಜ್ಯದಲ್ಲೂ ಅದೇ ಆಗೋದು. ಮಾತಾಡೋದಲ್ಲೇ ಇವರೆಲ್ಲ ಪಕ್ಷದವ್ರು ಮಾತಾಡಿದ್ರು, ಎಲ್ಲರೂ ಜೈಲಿಗೆ ಹೋಗೋರಂದ್ರು. ಇವ್ರು ಯಾಕೆ ಜೈಲಿಗೆ ಹೋಗದೆ ನೆಟ್ಟ ಕೆಲಸ ಮಾಡಲಿಲ್ಲ? ಯಾಕೆ ಸರ್ ಮಾಡಲಿಲ್ಲ? ಇವ್ರು ಹೇಳ್ದಂಗೆ ಲಾಲಿಪಾಪ್ ಕೊಟ್ಟೆ ಎಲ್ಲರನ್ನೂ ಮೋಸ ಮಾಡಿರೋದು. ಈಗ ಬಂದು ಬೇರೆ ಪಕ್ಷಗಳು ಮಾತಾಡೋಂಥ ಅವಶ್ಯಕತೆ ಅವ್ರಿಗಿಲ್ಲ ಸರ್, ಅವ್ರಿಗೆ ಆ ನೈತಿಕತೆಯೂ ಇಲ್ಲ. ಏನು ಹೇಳ್ತಾ ಇದ್ರಿ ಮೇಡಮ್? ಸರ್, ಅದೇ ಹೇಳಿದ್ದು, ಅವರು ಡೆಲ್ಲಿನಲ್ಲಿ ಇವಾಗ ಜೈಲಲ್ಲಿ ಇದಾರಲ್ವಾ, ಅಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ, ಮತ್ತೆ ಇವರು ಇಲ್ಲೇ ಬಂದರೆ ಈ ರಾಜ್ಯದಲ್ಲೂ ಅದೇ ಗತಿನೇ ಆಗೋದು ಆಮ್ ಆದ್ಮಿ ಅವ್ರದ್ದು. ಸರ್ ನೋಡಿ, ನಮ್ಮನ್ನು ಮಾತಾಡೋಕ್ಕೆ ಅವ್ರು ಬಿಡ್ತಾ ಇಲ್ಲ, ನಮ್ಮ ಪ್ರಶ್ನೆ ಅವರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಬಿಡ್ತಾ ಇಲ್ಲ. ಅವರು ಸುಮ್ಮನೆ ಸೌಂಡ್ ಮಾಡಿ ನಮ್ಮನ್ನು ಸೈಲೆಂಟ್ ಮಾಡ್ತಾ ಇದ್ದಾರೆ ಆ ಥರ. ಆಮೇಲೆ ಇನ್ನೊಂದು ಏನಂದರೆ, ವೈಯಕ್ತಿಕವಾಗಿ ಮಾತಾಡ್ತಾರೆ, ಆದರೂ ಮಾತಾಡಬಾರ್ದು. ಇವಾಗ ಮೂಡ ಹಗರಣ ನೋಡಿ, ಮೂಡ ಹಗರಣದ ಬಗ್ಗೆ ನಾವು ಮಾತಾಡಬೇಕು, ಅದ್ರ ಬಗ್ಗೆ ಮಾತಾಡಿ. ಎಸ್ ಮೇಡಮ್, ಏನು ಹೇಳ್ತಾ ಇದ್ದಾರೆ? ಬಂದಾಗಿಂದ ಒಂದೇ ಮಾತು ಇವ್ರದ್ದು, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ, ರೇವಣ್ಣ ಅಂತ. ಬೇರೆ ಬಿಟ್ಟು ಅಭಿವೃದ್ಧಿ ಬಗ್ಗೆ ಮಾತಾಡೋಕ್ಕೆ ಇವ್ರು ಬಂದಿಲ್ವಾ? ನೋಡಿಲ್ಲಿ ಜಪ ಮಾಡ್ತಿದ್ದಾರೆ ಅವರು. ಸರ್, ದೇವೇಗೌಡರು ಕುಟುಂಬದವರು ಪ್ರಜ್ವಲ್ ಹುಡುಗಿರು ಬಿಡ್ಲಿಲ್ಲ, ಸೂರಜ್ ಹುಡುಗರನ್ನ ಬಿಡ್ಲಿಲ್ಲ, ಗಂಗೆನಹಳ್ಳಿ ಭೂಮಿ ಕಳ್ಳ ಕುಮಾರಸ್ವಾಮಿ ಅವರು, ಶ್ರೀ ಸಾಯಿ ವೆಂಕಟೇಶ್ವರ ಮಿನರ್ಸ್ 530 ಎಕರೆ ಕಳ್ಳತನ ಮಾಡಿರೋದು ಗೊತ್ತಿರೋದೆ? ಇವತ್ತು ಅವ್ರಿಗೇನಾದ್ರು ನೈತಿಕತೆ ಇದ್ರೆ ನಮಗೆ 185,000 ಕೋಟಿ ನಮ್ಮ ತೆರಿಗೆ ಹಣ ಬರಬೇಕು. ಕರ್ನಾಟಕಕ್ಕೆ ವರ್ತುಲ ರೈಲ್ವೆಗೆ 23,000 ಕೋಟಿ ಬರಬೇಕು, ಕಲ್ಯಾಣ ಕರ್ನಾಟಕಕ್ಕೆ 3,000 ಕೋಟಿ ಹಣ ಬರಬೇಕು. ನಮ್ಮ ತೆರಿಗೆ ಹಣ 14-15 ಹಣಕಾಸು ಯೋಜನೆ ಹಣ ಕೊಟ್ಟಿಲ್ಲ. ನೆರೆಗೆ ನಾವು ಕೇಳಿದ್ದು 12,000 ಕೋಟಿ, ಅವ್ರು ಕೊಟ್ಟಿದ್ದು 268 ಕೋಟಿ. ಏನ್ರೇ ನಿಮ್ದು ಕುರ್ಚಿ ಕಚ್ಚಾಟ? ಅಲ್ಲ ರೀ, ಅಭಿವೃದ್ಧಿ ಮಾಡಿದ ಮಾನ ಮರ್ಯಾದಿದೆ ನಿಮ್ಗಳಿಗೆ? ಮಾನ ಮರ್ಯಾದಿದೆ ಯಾರು ನೋಡ್ರಿ? ಅವನ ಅವ್ರಲ್ಲಿ ಯಾರೋ 4 ಜನ ಮೀಟಿಂಗ್ ಮಾಡ್ತಾರೆ, ನಾವು ಸಿ ಎಂ, ಇನ್ಯಾರೋ ಇನ್ನೊಬ್ಬ ಸಿ ಎಂ ಅಂತೇಳಿ. ಏನ್ರಿ ಇದು BBMP ಕತೆ ಏನ್ರಿ? ಎಲೆಕ್ಷನ್ ಮಾಡಕ್ಕೆ ಏನ್ರಿ ನಿಮಗೆ? BJP 40% ಅಂದ್ರೆ ನಿಮ್ದೆಷ್ಟು ಪರ್ಸೆಂಟ್ ರೀ? ನಿಮ್ಮದೆಷ್ಟು ಪರ್ಸೆಂಟ್ ರೀ ಕಳ್ಳ್ರಿ? ನೀವು ಭ್ರಷ್ಟ ಇದೀರ, ನೀವು ಅತ್ಯಂತ ಭ್ರಷ್ಟ ಇದೀರ. ನೀವು ಪವಿತ್ರವಾದ ಸರ್ಕಾರ ಸರ್, ನಾವು BJP ನೀವು ಭ್ರಷ್ಟ ಇದೀರ್ರಿ.
ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ. ಅವರು ಅಷ್ಟೇ, ನೀವು ಅಷ್ಟೇ, ಇವರು ಅಷ್ಟೇ, ನೀವೆಲ್ಲರೂ ಕೂಡ ಒಂದೇ ಮುಖದ ನಾಣ್ಯಗಳು. ಅದಕ್ಕೆ ಯಾಕ್ರಿ ಎಲೆಕ್ಷನ್ ಮಾಡ್ತಾ ಇಲ್ಲ, ಯಾಕ್ರಿ ಎಲೆಕ್ಷನ್ ಮಾಡ್ತಾ ಇಲ್ಲ, ಯಾವ್ದ್ರಿ ಮೂಢ ಸ್ಪ್ಯಾಮ್ ಅದ್ರೆ ವಾಲ್ಮೀಕಿ ಸ್ಕ್ಯಾಮ್ ಯಾವ್ದ್ರಿ ಏನ್ರಿ? ನಾಚಿಕೆ ಆಗ್ಬೇಕು ನಿಮಗೆ, ನಾಚಿಕೆ ಮಾನ ಮರ್ಯಾದೆ ಇದೆ ಏನ್ರಿ ನಿಮಗೆ? ಸರ್ ನೂರಾಮ್ ನೂರ್ ಸರ್, ನಮ್ಗೆ ನೀವ್ ಹೇಳಿದಲ್ಲ ಶುದ್ಧ ಆರೋಪ ಸುಳ್ಳು. ನಾನು ಹೇಳೋದು ಒಂದೇ, 136 ಶಾಸಕರ ಹಕ್ಕು ನಮ್ಗೆಲ್ಲ ಭ್ರಷ್ಟರ ಕೂಟ. ಮುಖ್ಯಮಂತ್ರಿ ಹುದ್ದೆಗಾಗಿ ಒತ್ತಾಡ್ತಿದ್ರಲ್ರಿ, ಬಿಬಿಎಂಪಿ ಎಲೆಕ್ಷನ್ ಆಗಿಲ್ಲಲ್ರಿ ಸರ್. ಇವತ್ತು ಒಂದು ಚರ್ಚೆ ನಿಮ್ ಮುಂದೆ ಬರ್ತೀನಿ, ಇದು ಮಾಧ್ಯಮದಲ್ಲಿ ತೋರಿಸುವಂತ ಕೆಲವು ವಿಚಾರಗಳು. ಅಲ್ಲ ರೀ, ಏನ್ರಿ ಇದು? ಅವ್ರ ಹಂಗಂದ್ರೆ ನೀವೇನ್ರಿ ಅವ್ರಿಗಿಂತ ಡಿಫರೆಂಟ್ ಏನ್ರಿ? ಬಿಜೆಪಿ ಕೇಂದ್ರ ಸರ್ಕಾರದ್ದು ನಮ್ಮ ವಿಚಾರ, ನಿಮ್ಮ ಪ್ರಶ್ನೆ ಉತ್ತರ ಕೇಳ್ತಾ ಇದೀಯ. ಇಡಿ ಆಗ್ಲಿ ಸಿಬಿಐ ಆಗ್ಲಿ ಕೇಂದ್ರ ಸರ್ಕಾರದ ಕೈಗೊಂಬೆ. ಇವತ್ತು ನಿಮ್ಮ ಅಧಿಕಾರವನ್ನ ಇಲ್ಲಿ ತೋರಿಸ್ತಾ ಇದ್ದೀರಾ, ನಿಮ್ಮ ಅಧಿಕಾರ ತೋರಿಸ್ತಾ ಇದ್ದೀರಾ. ಇವ್ರ ಅಧಿಕಾರದಲ್ಲಿದ್ದಾಗ ಯಾಕೆ ಬಿಬಿಬಿ ಚುನಾವಣೆ ಮಾಡಿಲ್ಲ? 3 ವರ್ಷ 8 ತಿಂಗಳು ಮಾಡಿಲ್ವಲ್ಲ? ಅವ್ರು ಮಾಡಿಲ್ರಿ, ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ನಿಮಗಿಲ್ಲ ಮಾನ ಮರ್ಯಾದೆ? ನಿಮಗೂ ಮಾನ ಮರ್ಯಾದೆ ಇಲ್ವಾ? ಕಾನೂನು ಇದೆ, ಯಾಕೆ ಮಾಡ್ರಿ? ಏನ್ರಿ ಅದು ಫಿಕ್ಸ್ ಏನ್ರಿ? 105 ಏನ್ರಿ ಅಡಿಗೆ ಫಿಕ್ಸ್ ಅದು ಕೋರ್ಟ್ ಅಲ್ಲಿ ಏನ್ರಿ? ನಮಗೇನು ಗೊತ್ತಿಲ್ಲ, ಬಿಬಿಎಂಪಿ ಅಲ್ಲಿ ಏನೇನು ನಡೀತಿದೆ ಅಂತ ಗೊತ್ತಿಲ್ಲೇನ್ರಿ ಸರ್? ನಿಮ್ಮ ಪ್ರಶ್ನೆಗೆ ನ್ಯಾಯಾಲಯದಲ್ಲಿ ಕೆಲವು ವಿಚಾರ ಇದ್ದಾಗ ಸಾರ್ವಜನಿಕರಿಗೆ ಚರ್ಚೆ ಮಾಡಬಾರ್ದು. ತಾಲೂಕ್ ಪಂಚಾಯತ್ ಚುನಾವಣೆ ಇಲ್ಲ, ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಲ್ಲ, ಬಿಬಿಎಂಪಿ ಚುನಾವಣೆಗಳಿಲ್ಲ, ಆಯ್ತಾ? ಯಾವಾಗ ನೋಡ್ರಿ ಕುರ್ಚಿ ಕಿತ್ತ ಆಟ. ಅವ್ರ ನೀವು ಕೇಂದ್ರದ ಮೇಲೆ ಹಾಕೋದು, ಕೇಂದ್ರ ರಾಜ್ಯದ ಮೇಲೆ ಹಾಕೋದು. ಒಬಿಸಿಗೆ ಮೀಸಲಾತಿ ಕೊಟ್ಟಿದೀವಿ, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದೀವಿ. ಮೀಸಲಾತಿ ಕೊಟ್ಟ ಮೇಲೆ ಸರ್ ನಾವು ಬಿಬಿಎಂಪಿ ಎಲೆಕ್ಷನ್ ಮಾಡ್ಬೇಕಂದ್ರೆ ಇವ್ರು ಕೋರ್ಟ್ ಕಟ್ಕೊಂಡು ಹತ್ತಾರೆ, 10 ಸಾರ್ತಿ ಹತ್ತಿದ್ದಾರೆ.